ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ರದ್ದು ವಿಚಾರವಾಗಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ವಿಜಯಪುರ ನಗರದ ಆರಾಧ್ಯ ದೇವರಾದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಹೊರ ಆವರಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ನಗರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ರಾಷ್ಟ ಧ್ವಜ ಹಾರಿಸುವ ಮೂಲಕ ಹಾಗೂ ರಾಷ್ಟಕ್ಕೆ ಜೈಕಾರ ಹಾಕುವ ಮೂಲಕ ಘೋಷಣೆ ಕೂಗಿ ಖುಷಿಯನ್ನ ಹಂಚಿಕೊಂಡರು. ಈ ಬಾರಿ ಆರ್ಟಿಕಲ್ 370 ಹಾಗೂ 35A ಅನ್ನು ತೆಗೆದು ಹಾಕಿಲ್ಲ, ಕಿತ್ತು ಬಿಸಾಕಿದ್ದಾರೆ. ಇದು ನಿಜವಾದ ಸ್ವಾತಂತ್ರ್ಯ ಭಾರತಕ್ಕೆ ಒಂದು ದಕ್ಕಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವ ರೀತಿ ಇತ್ತು ಆರ್ಟಿಕಲ್ 370 ಮತ್ತು 35A ಕಾಶ್ಮೀರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಿಮಗೆಲ್ಲ ಸಾಕಷ್ಟು ಯೋಜನೆ ಮೇಲೆ ಸೇರಿದ್ರೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿಂದಿನ ಪ್ರಧಾನಿ, ಅಂದಿನ ಪ್ರಧಾನಿಯಾದಂತಹ ಜವಾಹರಲಾಲ್ ನೆಹರು 1954 ನೇತೃತ್ವ ಕರೋ ಅಂತ ಹೇಳಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿನ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪಟ್ಟಿದ್ದಾರೆ. ನಮ್ಮ ತಪಸ್ಸಿದೆ, ಭಾರತೀಯ ಜನಸಂಘ ಭಾರತೀಯ ಜನತಾ ಪಾರ್ಟಿ ತಪಸ್ಸಿದ್ವು. ಕಾಶ್ಮೀರದ 370 ನಾವು ತೆಗಿಬೇಕಂತೇಳಿ ನಾವು ಕನಸು ಕಂಡಂತ ಹೋರಾಟಗಾರನವೆಲ್ಲ ಯುವಕರು, ನಾನು MLA ಆಗ್ತೀವಿ, MP ಆಗ್ತೀವಿ, BJP ಬಂದಿರಲಿಲ್ಲ. ಈ ದೇಶದಲ್ಲಿ ಒಂದೇ ಕಾನೂನು ಆಗಬೇಕು, ಎಲ್ಲರೂ ಎಡದ್ರೆ ಎಡೇ ಅಡಿಬೇಕು, ಒಂದೇ ಲಗ್ನ ಆಗಬೇಕು. ಇನ್ನು ಅದನ್ನು ಬರ್ತೈತಿ, ಲಘು ಆಗ್ತದೆ. ಹಮ್ ಪಾಚ್ ಹಮ್ 25 ಚಲ ಗಯ ತಲಾಕ್ ಚಲ ಗಯ ಅಭಿ ಹೇ ಕಾಮನ್ ಸಿವಿಲ್ ಕೋಡ್ ಏಕರೂಪ ನಾಗರಿಕ ಸಂಹಿತೆ. ಈ ದೇಶನಾಗ ಇರ್ತಿದ್ರೆ ಮಕ್ಕಳ ಭಾರತ್ ಮಾತಾಕಿ ಜೈ ಅನ್ಬೇಕು, ಒಂದೇ ಮಾತ್ರ ಮನಬೇಕು. ಇದಕ್ಕಂದ್ರೆ ನೀರು ಮಾಡಿಕೊಟ್ಟಲ್ಲ ಪಾಕಿಸ್ತಾನ ಹೋಗ್ರಿ ಮಕ್ಕಳ ಕಿತ್ಕೊಂಡು ಇನ್ನು ಮ್ಯಾಕ ಕಾಶ್ಮೀರದಾಗಿಂದೆಲ್ಲ ನಾವು ಹೋಗೋದದ. ನಾವು ಈಗ ಅಲ್ಲಿ ಒಂದು ಸೂಪರ್ ಬಜಾರ್ ತೆಗೆದು ಕಾಶ್ಮೀರದಾಗ ನಾವು ಆಸ್ತಿ ತಗೊಳಕ್ ಬರ್ತಿದ್ರೆ ಇನ್ನು ಮ್ಯಾಗ ನಾ ಹೇಳಿನಿ, ಅದು ಕಾನೂನು ಜಾರಿ ಆದ ಮ್ಯಾಗ ಅಂತ ಶ್ರೀನಗರಕ್ಕ ಒಂದು ಜಮ್ಮು ಎರಡು ಕಡೆ ಸೂಪರ್ ಬಜಾರ್ ತೆಗೆದ ಆ ದುರ್ದೈವ ಅಂದ್ರೆ ಈ ಕಾಂಗ್ರೆಸ್ ನನ್ನ ಮಕ್ಕಳು ಆ ಗುಲಾಬ್ ನಬಿ ಆಜಾದ್ ಹೇಳ್ತಾನೆ ಕಾವಲಾದೀನಿ. ಅರೇ ಬದಮಾಸ್ ಗುಲಾಬ್ ನಬಿ ಆಜಾದ್ ಮೇರೆ ಖಾನ್ದಾನ ಕೋ ಕಾವಲಾದೀನಿ ಹೈ ಹಮಾರೆ ಲಿಯೆ ಸುವರ್ಣ ಯುಗ ಹೈ. ಬಂಧುಗಳೇ, ಇವತ್ತು ನಿಜವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಇನ್ನ ಮುಂದೆ ನಮ್ದು ಏನೈತೆ ಗುರಿ, ಪಾಕ್ ಆಕ್ರಮಿತ ಕಾಶ್ಮೀರ ಹಿಂಗೇನೆ ತೋರಿಸ್ತಾರಲ್ಲ, ಇನ್ನೊಂದು ಮೂರ್ತಿ ಇರ್ತಾಡ್ರಿ, ಅದನ್ನು ನಾವು ತಗೋತೀವಿ.
ಅಂದ್ರೆ ಅರ್ಧ ಭಾಗ ಮಾತನಾಡ್ತಾರೆ. ಅವ್ರನ್ನ ಗಣಪತಿ ಕರ್ನಾಟಕದ ಗಣಪತಿ ಕೂಡಿಸ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಬೇಕು. ಕರ್ನಾಟಕದಾಗ ಯಾರು ಸರ್ಕಾರ ಬರ್ತಿದ್ದ? ಬಿಜಾಪುರ ಎಂ ಎಲ್ ಎ ಯಾರು? ಬಿಜಾಪುರ ಎಂ ಪಿ ಯಾರು? ಕರ್ನಾಟಕ ಮುಖ್ಯಮಂತ್ರಿ ಯಾರು? ಭಾರತದ ರಾಷ್ಟ್ರಪತಿ ಯಾರು? ಉಪರಾಷ್ಟ್ರಪತಿ ಯಾರು? ಪ್ರಧಾನಮಂತ್ರಿ ಯಾರು? ಗೃಹಮಂತ್ರಿ ಯಾರು? ಅಂತ ಗಣಪತಿ ಪರ್ಮಿಷನ್ ನಾವು ದೇಶದಾಗ ನಾವು ಎಲ್ಬೇಕಾದ್ರೆ ಗಣಪತಿ ಕೂರಿಸಿ ಯಾವ ಮಗ ಹಾಕೋಕಾದ್ರೆ ಹಂಗ ಕೂರಿಸ್ಬೇಕು. ಗಿಟ್ಟೆ ಮೈಕ್ ಹಚ್ಚಬೇಕು. ಮೈಕ್ ಹಚ್ಚಿದ್ರ ಅವ್ರಿಗೂ ಬಂದ್ ಮಾಡ್ರಿ, ನಮ್ದು ಬಂದ್ ಮಾಡ್ರಿ. ಖುಷಿ ಕೈ ಸಲ ಹೈಕೋಗ ಇಟ್ಕೊಂಡು ಅಷ್ಟೇ ಅಲ್ಲ, ಪಂಡಿತ್ ಜವಾಹರಲಾಲ್ ನೆಹರು ಅವರ ತಮ್ಮ ದುಶ್ಚಟಗಳಿಗಾಗಿ ಅಂದಿನ ಶೇಖ್ ಅಬ್ದುಲ್ಲಾನ ಜೊತೆಗಿರುವಂತಹ ಅನೇಕ ಸಂಬಂಧಗಳ ಹಿನ್ನೆಲೆಯಲ್ಲಿ ಕಾಶ್ಮೀರದಲ್ಲಿ 370 ವಿಧಿ ಅಂದ್ರೆ ಅಲ್ಲಿಯ ಏಕ ದೇಶ ಮೇ ದೋ ನಿಶಾನ್ ದೋ ಪ್ರಧಾನ್ ದೋ ಸಂವಿಧಾನ್ ಇದನ್ನ ಜಾರಿ ತಂದುಕೊಂಡ್ರು. ಕಾಶ್ಮೀರಕ್ಕೊಬ್ಬ ಪ್ರಧಾನಮಂತ್ರಿ, ಭಾರತಕ್ಕೊಬ್ಬ ಪ್ರಧಾನಮಂತ್ರಿ. ಕಾಶ್ಮೀರದಲ್ಲಿ 6 ವರ್ಷಕ್ಕೊಮ್ಮೆ ಚುನಾವಣೆ. ಭಾರತದ ಯಾವುದೇ ವ್ಯಕ್ತಿ ಕಾಶ್ಮೀರದಲ್ಲಿ ಆಸ್ತಿ ಮಾಡಂಗಿಲ್ಲ, ಅಲ್ಲಿ ಸರ್ಕಾರಿ ನೌಕರಿಯೊಳಗೆ ಸೇರಂಗಿಲ್ಲ, ಅಲ್ಲಿ ಹೈಕೋರ್ಟು ಸುಪ್ರೀಂ ಕೋರ್ಟು ಆದೇಶಗಳು ಅಲ್ಲಿ ಲಾಗೂ ಆಗುವುದಿಲ್ಲ. ಮಹಾತ್ಮ ಗಾಂಧಿಯವರ ಮೂರ್ತಿ ಕೂಡಿಸಬೇಕಾದರೂ ಕಾಶ್ಮೀರ ಸರ್ಕಾರ ಒಪ್ಪಿಗೆ ಕೊಡಬೇಕು. ಇಂಡಿಯನ್ ಆಯಿಲ್ ಪಂಪ್ ಅಂತ ಹೇಳಿ ಕೊಡಿದ್ರೆ ಅದನ್ನು ಇಂಡಿಯನ್ ಅನ್ನುವಂಥದ್ದು ಕಪ್ಪು ಬಚ್ಚಿ ಬೆಳೀತಾ ಇದ್ರು. ಇದು ದೇಶದ ಇವತ್ತಿನ ಗೆಲುವು ಏನಿದೆ, ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಇವತ್ತಿನ ಸರ್ದಾರ್ ವಲ್ಲಭಭಾಯಿ ಪಟೇಲರ ಇನ್ನೊಂದು ಅವತಾರ ಆದಂಥ ಅಮಿತ್ ಶಾ ಅವರು ಇವತ್ತು ನಿಜವಾಗಿಯೂ ಈ ಭಾರತ ಸಂವಿಧಾನ ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗಿ ಇವತ್ತು ನಾವು ಶ್ರದ್ಧಾಂಜಲಿ ಸಲ್ಲಿಸಬೇಕಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇವತ್ತು SC ST ಜನಾಂಗದವರು ಇಲೆಕ್ಷನ್ ನಿಲ್ಲಕ್ಕೆ ಸಾಧ್ಯತೆ ಈಗೊಂದು 370 ತೆಗೆದಿದ್ದರಿಂದ. ನಿಮ್ಗೆ ಗೊತ್ತಿಲ್ಲ, 370ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಯಾರಿಗೂ SC ST ಜನಾಂಗದವ್ರಿಗೆ MLA MP ಆಗುವ ಅವಕಾಶ ಇರಲಿಲ್ಲ. ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ವಿರೋಧ ಮಾಡಿದರು. ಕಾಶ್ಮೀರಕ್ಕೆ 370 ಸಂವಿಧಾನದಲ್ಲಿ ನಾವು ಬರೀದಿಲ್ಲ ಅಂತ ಹೇಳಿದ್ರು ಪಂಡಿತ್ ಜವಾಹರಲಾಲ್ ನೆಹರು ಹೇಳಿದ್ರು. ಆ ದುರ್ದೈವ ಜವಾಹರಲಾಲ್ ನೆಹರು ಅವರು ತಮ್ಮ ಸ್ವಾರ್ಥ ಕೇಸಲ್ಲಿ ತಗೊಂಡು ಬಂದರು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸಂವಿಧಾನ ಬರೆದಿದ್ರು. ನಿಜಕ್ಕೂ ಇವತ್ತು ಏನಾದರೂ ಅದಕ್ಕೆ ನಿಜವಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ನಾವು ಶ್ರದ್ಧಾಂಜಲಿ ಸಲ್ಲಿಸುವಂಥ ದಿನ ಇವತ್ತು August 5 ಅನ್ನೋಂಥದ್ದು ನಾವು ಯಾರು ನೆನಪಾರಬಾರ. 565 ರಾಜ್ಯದ ದೇಶನಾಗ ರಾಜ ಮಹಾರಾಜರು ನೀವೆಲ್ಲ ಕೇಳಿರಿ, ಜಮಖಂಡಿ ಸಂಸ್ಥಾನ, ಅಕ್ಕಲಕೋಟೆ ಸಂಸ್ಥಾನ, ಜತ್ತ ಸಂಸ್ಥಾನ, ಹಿಂಗೆ ಎಷ್ಟು ಬಂತು ಅಂದರೆ 565. ಆ 565 ರಾಜ್ಯಗಳನ್ನು ಹೈದರಾಬಾದ್ ಅವ ನಿಜಾಮ ನಂದೇ ಪ್ರತ್ಯೇಕ ದೇಶ ಅಂತ ಹೇಳದ. ಆ ನನ್ನ ಮಗಗೆ ವಿಶೇಷವಾದಂಥ ಪಂಡಿತ್ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಆಪರೇಷನ್ ಪೋಲೋ ಅನ್ನೋಂಥ ಹೆಸರಿನಿಂದ ಭಾರತದ ಸೈನ್ಯವನ್ನು ಹೈದರಾಬಾದ್ ಕೊಟ್ಟು ಕಳಿಸಿ ನಮ್ಮ ಸೈನಿಕರು ನಮ್ಮ ಪೊಲೀಸರನ್ನು ಕಳಿಸಿ ಅಲ್ಲಿ ರಾತ್ರೋರಾತ್ರಿ ಆ ಒಬ್ಬ ಹೈದರಾಬಾದ್ ನಿಜಾಮರನ್ನ ಅರೆಸ್ಟ್ ಮಾಡಿ ಅವನ ಸರಣಾಗತಿ ತಗೊಂಡು 565 ರಾಜ್ಯಗಳನ್ನು ಒಂದು ಮಾಡಿದಂಥ ಕೀರ್ತಿ ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಲ್ತಿದ್ದೇನೆ ಅಂತ ಮಾತಾಡ್ತೀನಿ. ಮಲ್ಕೊಬಳೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಮನಸ್ಸಿರಲಿಲ್ಲ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮನಸ್ಸಿರಲಿಲ್ಲ. ಇವರಿಬ್ಬರ ವಿರೋಧ ಕಟ್ಕೊಂಡು ಇವತ್ತೇನು ಈ ಒಂದು ಇವತ್ತಿನ ಗೆಲುವು ಭಾರತೀಯ ಜನಸಂಘ ಸಂಸ್ಥಾಪಕರ ಅಧ್ಯಕ್ಷರಾದಂಥ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕೇಂದ್ರದ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿದ್ದರು. ಅವತ್ತು ಅವ್ರು ಹೇಳಿದ್ರು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು, ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ, ನಾನು ಇದನ್ನು ವಿರೋಧ ಮಾಡ್ತೀನಿ. ಮಾಡ್ತೀನಿ ಅಂತೇಳಿ ಕೇಂದ್ರ ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಇವತ್ತು ಭಾರತೀಯ ಜನಸಂಘನ ಕಟ್ಟದಂಥವ್ರು ಯಾರು ಅಪ್ಪಂದೇತ್ಮ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವಾಗೊಂದು ಘೋಷಣೆ ಕೊಟ್ಟರು. ಅವರು ಕಲ್ಕತ್ತಾದವರು, ಅವರು ಕಾನ್ಪುರದ ಭಾರತೀಯ ಜನಸಂಘದ ಮೊದಲ ಅಧಿವೇಶನದಲ್ಲಿ ಒಂದು ಘೋಷಣೆ ಕೊಟ್ಟರು, ಏಕ ದೇಶ ಮೇ ದೋ ಸಂವಿಧಾನ್ ದೋ ನಿಶಾನ್ ದೋ ಪ್ರಧಾನ್ ನಹೀ ಚಲೇಗಾ ನಹೀ ಚಲೇಗಾ ಜಬ್ ತಕ್ ಸೂರಜ್ ಚಾಂದ್ ರಹೇಗಾ ಕಾಶ್ಮೀರ್ ಹಿಂದೂಸ್ತಾನ್ ಮೇ ರಹೇಗಾ. ಇವೆರಡೂ ಘೋಷಣೆ ಮೂಲಕ ಕಾಶ್ಮೀರದ ಗಡಿಗೆ ಹೋದರು. ಅವತ್ತೇನು ಪ್ರಧಾನಮಂತ್ರಿ ಅಂತೇಳಿ ಘೋಷಣೆ ಮಾಡಿಕೊಂಡಂಥ ಶೇಖ್ ಅಬ್ದುಲ್ಲಾ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಶ್ರೀನಗರದ ಕಾಶ್ಮೀರದ ಶ್ರೀನಗರದ ಜೈಲಿನಲ್ಲಿ ಅವ್ರನ್ನ ಹಾಕ್ತಾರೆ. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಪತ್ರಕರ್ತರಾಗಿದ್ದರು, ರಿಪೋರ್ಟರಾಗಿ ಹೋಗಿದ್ದರು. ಅವರು ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವ್ರಿಗೆ ವಾಜಪೇಯಿ ಹೇಳ್ತಾರೆ, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ನನಗೆಲ್ಲೋ ಒಂದು ರೀತಿ ಒಂದು ಆತಂಕ ಇದೆ, ಈ ಜೈಲಿನಿಂದ ನಾ ಜೀವಂತ ಬರಬಲ್ಲ, ನನ್ನ ಕೊಲೆ ಮಾಡಬೇಕಾದ್ರೆ ಶೇಖ್ ಅಬ್ದುಲ್ಲಾ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸಂಚು ಮಾಡಿದ್ದಾರೆ, ನನ್ನ ಊಟದಲ್ಲಿ ವಿಷ ಹಾಕ್ತಾ ಇದ್ದಾರೆ ಅನ್ನುವಂಥ ಸಂದೇಶ ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟಿರ್ತಕ್ಕಂಥ. ವಾಜಪೇಯಿ ಒಂದು ಮಾತೇ ಕಳಿಸಿದ್ರು, ನಿಜವಾಗಿಯೂ ಆಗಸ್ಟ್ 15 ಅಖಂಡ ಭಾರತ ಸಂಕಲ್ಪ ಇಟ್ಕೊಂಡು ಬರುವಂಥ 4 ವರ್ಷ ಇನ್ನೂ ನಮ್ಮ ಪ್ರಧಾನಮಂತ್ರಿಗಳ ಅಧಿಕಾರ ಇದೆ. ಅಫ್ಘಾನಿಸ್ತಾನವರೆಗೆ ಭಾರತದ ಸೀಮೆ ಹೋಗಿ ಮುಟ್ಲೆ ತಳ್ಳಿ ಹೋಗಿ ಸಿದ್ದರಾಮೇಶ್ವರನ ಹತ್ರ ಭಾರತ ಮಾತೆ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಅಮಿತ್ ಶಾ ಅವರಿಗೆ ಹೇಳಕತ್ತಿರಲ್ಲ, ಜನನೇ ಸ್ವಯಂ ಪ್ರೇರಣೆ ಬಂದಾರ, ಎಲ್ಲ ದೇಶಭಕ್ತಿ ಜನರಿಗೆ ಇಡೀ ಭಾರತ ಅಲ್ಲ ಇಡೀ ವಿಶ್ವದಲ್ಲೇ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ತೆಗೆದುಕೊಂಡಂತ ಒಂದು ಐತಿಹಾಸಿಕ ಏನೊಂದು ಗಟ್ಟಿಯಾದ ನಿಲುವು ಇದೆ. ಇಡೀ ಜಗತ್ತೇ ಇವತ್ತು ಪ್ರಧಾನಮಂತ್ರಿ ಮೋದಿಯವ್ರನ್ನ ಮತ್ತು ಅದೇ ರೀತಿ ನಮ್ಮ ಅಮಿತ್ ಶಾ ಅವ್ರನ್ನ ಇಬ್ಬರನ್ನೂ ಸಹ ಇಡೀ ಜಗತ್ತು ಇವತ್ತು ಅವ್ರನ್ನ ಅಭಿನಂದಿಸ್ತಾ ಇದೆ. ಇಡೀ ಭಾರತದ 120 ಕೋಟಿ ಜನ ಇವತ್ತೆಲ್ಲ ಭಾಳ ಸಂತೋಷದಾಗಿದ್ದಾರೆ. ಕೆಲವೊಂದು ಕಾಂಗ್ರೆಸ್ಸಿಗರು ಯಾವಾಗಲೂ ದೇಶದ್ರೋಹಿ ಕೆಲಸ ಮಾಡಿದ್ದಾರೆ. ಭಾರತ ಸ್ವಾತಂತ್ರ್ಯ ಸಿಗೋದ್ರ ಕಾಂಗ್ರೆಸ್ನವರ ಪಾತ್ರ ಇಲ್ಲ. ಅಲ್ಲಿ ಚಂದ್ರಶೇಖರ್ ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಲೋಕಮಾನ್ಯ ತಿಲಕ್ರು, ಇಂಥ ಅನೇಕ ರಾಷ್ಟ್ರಭಕ್ತರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಕಾಂಗ್ರೆಸ್ನಿಂದ ಅಲ್ಲ. ಕಾಂಗ್ರೆಸ್ಸು ಮಹಾತ್ಮ ಗಾಂಧಿಯವರು ಹೇಳಿದರು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ ವಿಸರ್ಜನೆ ಮಾಡಬೇಕಂತೇಳಿ. ಈಗಿರೋರೆಲ್ಲ ನಕಲಿ ಕಾಂಗ್ರೆಸ್ಸು, ಈಗಿಲ್ಲವರು ಇಟ್ಲಿ ಉತ್ಪಾದನೆ ಮಾಡಿದಂಥ ಕಾಂಗ್ರೆಸ್ಗಳು, ಒರಿಜಿನಲ್ ಕಾಂಗ್ರೆಸ್ ಇಲ್ಲ ಅಲ್ಲಿ, ಎಲ್ಲ ಡುಪ್ಲಿಕೇಟ್. ಯಾರಿಗೆ ಯಾರು ಯಾರು ವಂಶ ಗೊತ್ತೇ ಇಲ್ಲ. ಶೇಖ್ ಅಬ್ದುಲ್ಲಾನ ಮಕ್ಕಳು ನೋಡಿದ್ರೆ, ನೆಹರುನ ಮಕ್ಕಳು ನೋಡಿದ್ರೆ ನೋಡ್ಲಕ್ಕೆ ಒಂದೇ ಅದಾವ ಅಂದ್ರೆ ಯಾರ್ಯಾರಿಗೆ ಯಾರು?